ಸಮಯ ಆಗಿದೆ, ಪತ್ರ ಓದೋಣ ಬನ್ನಿ. ಗುರುಜಿ, ಪತ್ರವನ್ನ ನಟರಾಜ್ ಅವರು ಚಾಮರಾಜಪೇಟೆಯಿಂದ ಬರೀತಿದ್ದಾರೆ. ಪೂಜ್ಯ ಗುರುಜಿಯವರ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಅವರ ಸಮಸ್ಯೆ ಏನಂದ್ರೆ, ಎಡಗೈ ಸಣ್ಣದಾಗಿದೆ, ಬೆಳವಣಿಗೆ ಆಗ್ತಿಲ್ಲ, ಬಲಗೈ ಸರಿ ಇದೆ, ಇತ್ತೀಚೆಗೆ 3 ವರ್ಷದಿಂದ ಹೀಗಾಗಿದೆ ಗುರುಜಿ. ಈಗೀಗ ಎಡಗೈಗೆ ಬಹಳ ನೋವಾಗ್ತಿದೆ. ಜ್ಯೋತಿಷಿ ಒಬ್ರು ಹೇಳ್ತಾರೆ ಮಾಟದಿಂದ ಹೀಗಾಗಿದೆ ಅಂದಿದ್ದಾರೆ. ದಯಮಾಡಿ ಇದರ ಕಾರಣ ತಿಳಿಸಿ, ಹಾಗೆ ಪರಿಹಾರ ಕೂಡ ತಿಳಿಸ್ಕೊಡಿ ಅಂತ. ಗುರುಜಿ, ಮಾಟದಿಂದ ಹೀಗೂ ಆಗತ್ತಾ ಅಂತಾರ? ನೀವು ಮಾಡಬೇಕಾದ್ದು ರಾಹು ದೋಷಗಳ ಪರಿವರ್ತನೆ. ಅದಕ್ಕೆ ರಾಹುನ ಏಕಾಂತ ಪೂಜೆ ಅಂತ ಕರಿತೀವಿ. ರಾಹು ಮೇಲ್ಭಾಗ ತಲೆಯ ಭಾಗ, ಹಾವು ಕೆಳಭಾಗದಲ್ಲಿ ದೇಹ ಸ್ವರೂಪ ಆಗಿರುತ್ತಾನೆ, ಅಂದರೆ ದೇವತೆ ಅಂತ. ಕೇತು ಏನು ಮಾಡ್ತಾನೆ, ಕೆಳಭಾಗದಲ್ಲಿ ಹಾವು, ಮೇಲ್ಭಾಗ ತಲೆ ಮಾತ್ರ ಒಂದು ದೇವತಾನುಗ್ರಹದಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ರಾಹು ಕೇತುಗಳನ್ನು ಸಂಗಮವಾಗಿ ನೋಡ್ಕೊಳ್ಳತಕ್ಕಂಥ ವಿಧಿವಿಧಾನ ನೋಡ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ಈ ರಾಹು ಕೇತುಗಳ ಪೂಜೆಯನ್ನು ಯಾವತ್ತು ಬೇವಿನ ಮರದ ಕೆಳಗೆ ಅಥವಾ ಹುಣಸೆ ಮರದ ಕೆಳಗೆ ಮಾಡ್ತಾರೆ. ಇದನ್ನು ಕೆಲವು ಭಾಗದಲ್ಲಿ ಮಾತ್ರ ಆಂಧ್ರ ಪ್ರಾಂತದಲ್ಲಿ ಮಾಡ್ತಾರೆ, ಇಲ್ಲದೇ ಇದ್ದರೆ ಮರಾಠಿಗಳಾಗಿರ್ತಕ್ಕಂಥ ಮಹಾರಾಷ್ಟ್ರ ಪ್ರಾಂತದಲ್ಲಿ ಮಾಡ್ತಾರೆ, ಇಲ್ಲ ಗುಜರಾತಿಗಳಾಗಿರ್ತಕ್ಕಂಥ ಗುಜರಾತ್ ಪ್ರಾಂತದಲ್ಲಿ ಮಾಡ್ತಾರೆ. ಈ 3 ಪ್ರದೇಶದಲ್ಲಿ ಯಾಕೆ ಇದು ಮಾಡ್ತಾರೆ ಅಂದರೆ, ಈ ರೀತಿಯಾದ ಮಹಾರಾಜರು ಆ ಕಾಲದಲ್ಲಿ ಯುದ್ಧಗಳನ್ನು ಮಾಡ್ತಾ ಇದ್ದಾಗ ಅವರ ಬಾಣಂತಿಗಳನ್ನು ಅಥವಾ ಬಸರಿ ಹೆಂಗಸರನ್ನು ನೋಡ್ಕೊಳ್ಳೋರು ಇಲ್ದಿದ್ದ ಪಕ್ಷದಲ್ಲಿ ಈ ರೀತಿ ಆಗಿದ್ದ ತೊಂದರೆಗಳಲ್ಲಿ ಈ 3 ದೇವಿಗಳು ಇಲ್ಲೇ ಈ ಹೊಲಸೆ ಬಂದಿದ್ದೀವಿ ಅಂತ. ಇವರೆಲ್ಲ ಗುಜರಾತಿಂದ ಬಂದವರು, ಸಾಕಷ್ಟು ಜನ ಮಹಾರಾಷ್ಟ್ರದಲ್ಲಿ ಸೆಟ್ಲ್ ಆದರು, ಒಂದಷ್ಟು ಜನ ಆಂಧ್ರದಲ್ಲಿ ಸೆಟ್ಲ್ ಆದರು. ಅದಕ್ಕೆ ಇವ್ರನ್ನೆಲ್ಲ ಏನಂದರೆ ಹಾವಾಡಿಗರ ಹತ್ರ ಕರ್ಕೊಂಡು ಹೋಗಿ ಈ ಪೂಜೆಯನ್ನು ಮಾಡಿಸ್ತಾರೆ. ನೋಡಿ, ನೀವೇನು ಮಾಡಬೇಕು ಅಂದರೆ, ನಿಮ್ಮ ಹುಡುಗನಿಗೆ ಒಂದೇ ಉಪಚಾರ, ಈ ರೀತಿಯಾಗಿ ಬೇವಿನ ಮರ ಅಥವಾ ಹುಣಸೆ ಮರದ ಕೆಳಗಡೆ ಹಾವಾಡಿಗಳನ್ನ ಹತ್ರ ಕೇಳಬೇಕು, ಈ ಪೂಜೆ ರಾಹುಕೇತುಗಳ ಪೂಜನ ಜಯಂಡಮಿರು ಅಂತ. ಅಂದರೆ ಆ ಕೇಳ್ಕೊಂಡಾಗ ಅವ್ರು ಬಂದು ಮಾಡ್ತಾರೆ. ಸೊ ಅದನ್ನು ಸಾಯಂಕಾಲದಲ್ಲಿ ಸೂರ್ಯ ಅಸ್ತವಾದ ಮೇಲೆ, ಇನ್ನೇನು ಬೆಳಕಿದ್ದಾನೆ, ಇನ್ನು ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನೋ ಸಮಯಕ್ಕೆ ಪ್ರಾರಂಭಿಸ್ಬಿಟ್ಟಿರ್ತಾರೆ. ಮುಳುಗದ ಮೇಲೆ ಅವ್ರು ಕಂಟಿನ್ಯೂ ಹಾಗೆ ಮಾಡ್ತಾರೆ. ಅದನ್ನು ಮಾಡಿ ದೀಪವನ್ನು ಹಚ್ಚಿ ಇವನಿಗೆ ನಿವಾಳಿಸಿ ಆ ದೀಪಕ್ಕೆ ಆಹ್ವಾನ ಮಾಡ್ಕೊತಾರೆ. ಏನಾದರೂ ದೋಷಗಳಿದ್ದ ಪಕ್ಷದಲ್ಲಿ ತಕ್ಷಣ ಮಾತ್ರದಲ್ಲಿ ಹೋಗುತ್ತೆ, ಇಲ್ಲದಿದ್ದ ಪಕ್ಷದಲ್ಲಿ ಪರಿವರ್ತನೆ ಆಗೋದಿಲ್ಲ ಅಂತ ಆ ದೀಪ ಆರು ಹೋಗುತ್ತೆ. ಇದು ಕೂಡ ಹೇಳ್ತಾರೆ, ಅಂದರೆ ಗಾಳಿಗೆ ಆರೋಗ್ಯತೆ ಮಾಡೋಕ್ಕೆ ಅಂತಲ್ಲ, ಯಾಕೆಂದರೆ ಅವರು ಹಾವಿನ ಬುಟ್ಟಿ ಒಳಗೆ ಇಟ್ಟಿರ್ತಾರೆ ದೀಪನ. ಆ ಬತ್ತಿಯನ್ನು ಇಟ್ಟಿರ್ತಕ್ಕಂಥ ಬತ್ತಿ ಏನು ಅಂದರೆ, ಹಾವಿಗೆ ಇರತಕ್ಕಂಥ ಚರ್ಮ ಏನಿದೆ ಅದು ಸುಲಿದು ಹೊಟ್ಟೋಗಿರ್ತಲ್ಲ, ಅದು ಬಿಟ್ಟು ಹೋಗಿರ್ತಕ್ಕಂಥ ಹಾವಿನ ಚರ್ಮದಲ್ಲಿ ದೀಪ ಬತ್ತಿ ಮಾಡಿ ಹಚ್ಚಿರ್ತಾರೆ. ಇದು ಅಥರ್ವಣ ಶೇಷ ಅಂತ ಕರಿತೀವಿ. ಅಂದರೆ ಋಗ್ವೇದ, ಸಾಮವೇದ, ಅಥರ್ವಣವೇದ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಯಜುರ್ವೇದದಲ್ಲಿ ನಾವು ಪೂಜೆ ಪುನಸ್ಕಾರ ಭಾಳ ಚೆನ್ನಾಗಿ ಮಾಡ್ಕೊತೀವಿ, ಹೋಮ ಯಜ್ಞಾಧಿಕಾರಿಗಳನ್ನ ಶುಭ ಕಾರ್ಯವನ್ನು ಮಾಡ್ತೀವಿ. ಆದರೆ ಅಶುಭಗಳಿಗೆ, ದೋಷಗಳ ಪರಿವರ್ತನೆಗೆ ಅಥರ್ವಣ ಶೇಷದಲ್ಲಿ ಬೇಗ ಹೋಗಬೇಕು. ಕೆಲವರು ಹೇಳ್ತಾರೆ, ನೋಡಿ ಆಯುರ್ವೇದಕ್ಕೆ ನೀವು ತೊಗೊಂಡ್ರೆ ನಿಧಾನಕ್ಕೆ ವಾಸಿ ಆಗುತ್ತೆ, ಆದರೆ ಬುಡದ ಸಮೇತ ತೆಗೆದುಹಾಕುತ್ತೆ. ಸರಿ, ಇಂಗ್ಲೀಷ್ ಮೆಡಿಸಿನ್ ತೊಗೊಂಡೆ ದಿಢೀರಂತ ವಾಸಿ ಆಗಬೇಕು, ಹೋಮಿಯೋಪತಿ ಓಕೆ ಮೀಡಿಯಮ್ಮ ವರ್ಕ್ ಆಗುತ್ತೆ. ಹಾಗೆ ನೀವು ಅರ್ಜೆಂಟಾಗಿ ತೆಗೆದುಹಾಕಬೇಕು ಅಂದರೆ ಇಂಗ್ಲೀಷ್ ಮೆಡಿಸಿನ್ ಥರ ಈ ವಾಮಾಚಾರ ಅಂದರೆ ಅಥರ್ಣ ಶೇಷದಲ್ಲಿ, ಇದನ್ನು ವಾಮಾಚಾರ ಅಂತ ಕರೆಯಲ್ಲ, ದೋಷ ಪರಿಹಾರಕ್ಕೆ ಹೋಗಬೇಕು. ಸೊ ಈ ಥರ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಈ ಒಂದು ದೀಪವನ್ನು ಪೂಜೆಯನ್ನು ಈ ರೀತಿಯಾಗಿ ಎರಡೂ ಮರದ ಕೆಳಗೆ ಯಾವುದೋ ಒಂದು ರೀತಿಯಲ್ಲಿ ಹಾವಾಡಿಗರು ಮಾಡಿಸ್ತಾರೆ. ದಯವಿಟ್ಟು ಅಂಥವ್ರ ಹತ್ರ ಕೇಳಿ, ಆಂಧ್ರ ಬಂದವ್ರ ಹತ್ರ ಗೊತ್ತಿರುತ್ತೆ, ಮಗುನ ಕರ್ಕೊಂಡೋಗಿ ಮಾಡಿಸಿ. ಮಾಡಿದಾಗ ನೀವೇನು ನೋಡ್ಬೋದು, ಚರ್ಮ ಹಾವು ಹೆಂಗೆ ಸುರಿಯುತ್ತೋ ನಿಮ್ಗೆ ಆ ರೀತಿ ಬೆಳವಣಿಗೆ ಆಗಕ್ಕೆ ಮೊದಲು ಚರ್ಮ ಸುಲಿಯುತ್ತೆ. ಅದಾದಮೇಲೆ ಕೈಯೆಲ್ಲ ಶೆಕೆ ಶುರುವಾಗುತ್ತೆ. ಕೈ ಶೆಕೆ ಆದ ತಕ್ಷಣ ಉಗುರುಗಳೆಲ್ಲ ಹೊರಭಾಗದಲ್ಲಿ ಪಸ್ತರ ಫಾರ್ಮ್ ಆಗುತ್ತೆ. ಅಂದರೆ ಕೆಟ್ಟದೇನಾಗಿದ್ದರೂ ದೋಷಗಳು, ಅಯ್ಯೋ ಉಗುರಿಂಗ್ ಆಗೋಯ್ತಲ್ಲ, ಈಗ ಮಾಡಿಸಿದ ಹಿಂಗಾಗಿತ್ತು ಅಂದ್ಕೋಬೇಡಿ, ಆ ಉಗುರಿಂದ ಆ ಪಸ್ಸುಗಳು ಫಾರ್ಮ್ ಆಗಿ ಅದು ಒಣಗಿ ಹೊರಭಾಗದಲ್ಲಿ ಉಗುರುಗಳು ಸಮೇತ ಹೊರಗಡೆ ಬಂದುಬಿಟ್ಟ ಮೇಲೆ ಬೇರೆ ನೂತನವಾಗಿ ಬರಕ್ಕೆ ಶುರು ಮಾಡಿದ್ರೆ ಕೈ ಊದ್ಕೊಳ್ಳುತ್ತೆ, ಅಂದರೆ ಚೆನ್ನಾಗಾಗತ್ತೆ ಅನ್ನೋದು. ಇಷ್ಟೆಲ್ಲ ಪರಿಹಾರ ನೀವು ಮಾಡಿಕೊಂಡ್ರೇ ಈ ರೀತಿ. ಅದಕ್ಕೆ ಹೇಳೋದು, ಎಷ್ಟೋ ಜನ ಬಾಣಂತಿರಿಗೆ ನಾವೇನು ಹೇಳ್ತೀವಿ, ಮರದ ಕೆಳಗೆ ಓಡಾಡಬೇಡಿ, ರೈಲ್ವೆ ಕಂಬಿ ಪಕ್ಕದಲ್ಲಿ ಓಡಾಡಬೇಡಿ, ಸ್ಮಶಾನದ ಪಕ್ಕ ಓಡಾಡಬೇಡಿ, ಒಂಟಿ ಮರದ ಕೆಳಗೆ ಹೋಗಬೇಡಿ. ಆ ಥರ ಯಾತಕ್ಕೆ ಆ ಬಾಣಂತಿಗಳಿಗಾಗಲಿ ಅಥವಾ ಯಾವುದೋ ಗರ್ಭಿಣಿ ಸ್ತ್ರೀಗಳಿಗೆ ಹೇಳಿದ್ರೆ ಈ ರೀತಿ, ದಯವಿಟ್ಟು ಹಾವುಗಳು ಸೇರೋದನ್ನು ನೋಡಬೇಡಿ, ಎಷ್ಟು ಸರಿ ಬಡ್ಕೊಂಡ್ರೂ ಕೇಳಲ್ಲ. ಇದೆಲ್ಲ ಆಗ್ತಕ್ಕಂಥ ಅನಾಹುತಗಳಿಗೆ ಒಂದೊಳ್ಳೆ ಕಾರ್ಯಕ್ರಮ ಅದಕ್ಕೆ ಅಂತ ಮಾಡೋಣ, ವಿಚಾರ ತಿಳಿಸೋಣ. ಆದ್ದರಿಂದ ಇಷ್ಟು ವಿಚಾರ ಇದೆ ನಟರಾಜು, ಯೋಚನೆ ಮಾಡದೆ ಈ ರೀತಿ ಮಾಡಿಸ್ಕೊಡ್ತಕ್ಕಂಥದ್ದು ಖಂಡಿತ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ.